ಕೊರೋನಾ ಭೀತಿ ಹಿನ್ನೆಲೆ ಕೋವಿಶೀಲ್ಡ್ಗೆ ಡಿಮ್ಯಾಂಡ್. ಬೆಂಗಳೂರಲ್ಲಿ ಕೋವಿಶೀಲ್ಡ್ ಲಸಿಕೆಯ ಅಭಾವ. ಲಸಿಕಾ ಕೇಂದ್ರದಲ್ಲಿ ನೋ ಸ್ಟಾಕ್ ಬೋರ್ಡ್. ಕೊರೋನಾ ಭೀತಿ ಹಿನ್ನೆಲೆ ಕೋವಿಶೀಲ್ಡ್ಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ಕೋವಿಶೀಲ್ಡ್ ಲಸಿಕೆಯ ಅಭಾವ ಬೇರೆ ಕಾಣ್ತಾ ಇದೆ. ಲಸಿಕಾ ಕೇಂದ್ರದಲ್ಲಿ ಕೋವಿಶೀಲ್ಡ್ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಕೋವಿಶೀಲ್ಡ್ ಸ್ಟಾಕ್ ಇಲ್ಲದ ಕಾರಣ ಜನರು ವಾಪಸ್ ಹೋಗ್ತಾ ಇದ್ದಾರೆ. ಸದ್ಯ ಕೋವ್ಯಾಕ್ಸಿನ್ ಲಸಿಕೆ ಮಾತ್ರ ಜನರಿಗೆ ಲಭ್ಯವಾಗ್ತಾ ಇದೆ. ಕೆಸಿ ಜನರಲ್ ಆಸ್ಪತ್ರೆಯ ಆಸ್ಪತ್ರೆಯಲ್ಲಿ ಕೋವ್ಯಾಕ್ಸಿನ್ ಲಭ್ಯ ಇದೆ. ಆದರೆ ಕೋವಿಶೀಲ್ಡ್ಗೆ ಹೆಚ್ಚು ಆದ್ಯತೆಯನ್ನ ಈ ಹಿಂದಿನದಲ್ಲೂ ಕೂಡ ಜನ ನೀಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಕೋವಿಶೀಲ್ಡ್ ಮೊರೆ ಹೋಗಿದ್ದಾರೆ. ಆದರೆ ಕೋವಿಶೀಲ್ಡ್ ಸ್ಟಾಕ್ ಇಲ್ಲದ ಕಾರಣ ಜನರು ವಾಪಸ್ ಹೋಗುವ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣವಾಗಿದೆ. ಕೋವ್ಯಾಕ್ಸಿನ್ ಬೂಸ್ಟರ್ ಡೋಸ್ ಪಡೆಯುವವರ ಸಂಖ್ಯೆ ಇಳಿಕೆಯಾಗಿದೆ. ಇದು ಬೆಂಗಳೂರಿನ ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಕಂಡುಬಂದಂತಹ ದೃಶ್ಯ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಓಕೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಕೆಸಿ ಜನರಲ್ ಹಾಸ್ಪಿಟಲ್ ನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಕೋವಿಶೀಲ್ಡ್ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಲಾಗಿದೆ. ಕೋವ್ಯಾಕ್ಸಿನ್ ಅವೈಲೇಬಲ್ ಇದೆ ಅಂತ ಬರೆಯಲಾಗಿದೆ. ಬೂಸ್ಟರ್ ಡೋಸ್ ಪಡೆಯೋದಕ್ಕೆ ಬರ್ತಾ ಇರುವಂತಹ ಜನ ಕೋವಿಶೀಲ್ಡ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಇದನ್ನ ಬೇರೆ ಕಡೆ ತರಿಸ್ಕೊಳ್ಳುವಂತಹ ಕೆಲಸಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ಮುಂದಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಧ್ರುವ, ಕೋವಿಶೀಲ್ಡ್ಗೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇರುವಂಥದ್ದು, ತುಂಬಾ ಜನ ಕೋವಿಶೀಲ್ಡ್ ಮೊರೆ ಹೋಗ್ತಿದ್ದಾರೆ. ಆದರೆ ಕೋವಿಡ್ನ ಹೊಸ ತಳಿ ಬಂದಿದೆ, ಕೊರೋನಾ ಜನರಲ್ಲಿ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇದರ ಸ್ಟಾಕ್ ಕೂಡ ಇರಬೇಕಾಗಿತ್ತು. ಆರಂಭಿಕ ದಿನದಲ್ಲೇ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡ್ ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಏನ್ ಕಾರಣ ಧ್ರುವ ಇದಕ್ಕೆ? ಕೊರೋನಾ ಮತ್ತೊಂದು ಅಲೆಯ ಆತಂಕ ಶುರುವಾದಂತ ಬೆನ್ನಲ್ಲೇ ಸರ್ಕಾರ ಎಲ್ಲರೂ ಬೂಸ್ಟರ್ ಡೋಸ್ ಅನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಹೀಗಾಗಿ ಲಸಿಕಾ ಕೇಂದ್ರಗಳ ಕಡೆ ಜನರು ಬರುವಂತಹ ಸಂಖ್ಯೆ ಹೆಚ್ಚಳವಾಗಿದೆ. ಕಳೆದ 9 ತಿಂಗಳಿಂದ ಯಾರು ಕೂಡ ಲಸಿಕಾ ಕೇಂದ್ರದ ಕಡೆ ಬರ್ತಾ ಇರಲಿಲ್ಲ, ಆದರೆ ಈಗ ಲಸಿಕಾ ಕೇಂದ್ರಕ್ಕೆ ಜನರು ಬರ್ತಾ ಇದ್ದಾರೆ. ಆದರೆ ಈಗ ಬಂದಂಥ ಜನರಿಗೆ ಕೋವಿಶೀಲ್ಡ್ ಲಸಿಕೆ ಲಭ್ಯವಾಗ್ತಾ ಇಲ್ಲ. ನಾನೀಗ ಕೆಸಿ ಜನರಲ್ ಆಸ್ಪತ್ರೆಯ ಲಸಿಕಾ ಕೇಂದ್ರದಲ್ಲಿದ್ದೀವಿ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಇಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಸ್ಟಾಕ್ ಇಲ್ಲ ಅನ್ನುವಂಥ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ನಿತ್ಯ ಇಲ್ಲಿಗೆ 50-60 ಜನ ಕೋವಿಶೀಲ್ಡ್ ಲಸಿಕೆಯನ್ನು ಲಸಿಕೆ ಹಾಕಿಸ್ಕೊಳ್ಳಲು ಬರ್ತಾ ಇದ್ದಾರೆ. ಕಾರಣ ಏನಂದರೆ ಮೊದಲು 2 ಡೋಸ್ಗಳು ಅವರು ಕೋವಿಶೀಲ್ಡ್ ಅನ್ನು ಪಡ್ಕೊಂಡಿದ್ರು, ಹೀಗಾಗಿ ಈಗ ಕೂಡ ಕೋವಿಶೀಲ್ಡ್ ಲಸಿಕೆ ಅವರಿಗೆ ಬೇಕಾಗಿದೆ. ಹೀಗಾಗಿ ಆಸ್ಪತ್ರೆ ಇಲ್ಲಿನ ಲಸಿಕಾ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಆದರೆ ಲಸಿಕಾ ಕೇಂದ್ರದಲ್ಲಿ ಕೋವಿಶೀಲ್ಡ್ ಲಸಿಕೆ ಲಭ್ಯವಿಲ್ಲದಂತಹ ಕಾರಣಕ್ಕಾಗಿ ಕೋವ್ಯಾಕ್ಸಿನ್ ಮಾತ್ರ ಇಲ್ಲಿ ಸ್ಟಾಕ್ ಇದೆ. ಹೀಗಾಗಿ ಇಲ್ಲಿನ ಸಿಬ್ಬಂದಿ ಕೋವ್ಯಾಕ್ಸಿನ್ ಲಸಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ನಿತ್ಯ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರು, ಕಳೆದ 24ನೇ ತಾರೀಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನೊಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡುತ್ತೆ. ಈ ಮಾರ್ಗಸೂಚಿಯಂತೆ 103 ಜನರಿಗೆ ಇಲ್ಲಿ ಲಸಿಕೆಯನ್ನು ಕೂಡ ನೀಡಿದ್ದಾರೆ. ಕೋವ್ಯಾಕ್ಸಿನ್ ಲಸಿಕೆ ಇಲ್ಲಿ ಇನ್ನೂ 186 ಡೋಸ್ಗಳು ಕೂಡ ಇಲ್ಲಿ ಸ್ಟಾಕ್ ಇದೆ. ಅದು ಕೋವಿಶೀಲ್ಡ್ ಲಸಿಕೆಯಲ್ಲಿ ಯಾವುದೇ ಸ್ಟಾಕ್ ಇಲ್ಲ ಅಂತ ಕಾರಣಕ್ಕಾಗಿ ಇಲ್ಲಿನ ಸಿಬ್ಬಂದಿ ಬಂದವರಿಗೆ ಲಸಿಕೆ ಯಾವಾಗ ಸ್ಟಾಕ್ ಬರುತ್ತೆ ಅದಾದ ನಂತರ ನಾವು ಅವರಿಗೆ ಮಾಹಿತಿಯನ್ನು ನೀಡ್ತೀವಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಹೀಗಾಗಿ ಜನರು ಸಾಕಷ್ಟು ಜನರು ನಿತ್ಯ ಇಲ್ಲಿಗೆ ಬಂದು 50ಕ್ಕೂ ಹೆಚ್ಚು ಜನರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸಭಾ ಓಕೆ, ಕೋವಿಶೀಲ್ಡ್ ಬೇಕು ಅಂತಾನೆ ಜನ ಡಿಮ್ಯಾಂಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೋವಿಶೀಲ್ಡ್ ನ ಅಭಾವ ಅಲ್ಲಿ ಕಾಣಿಸ್ತಾ ಇದೆ. ಅಟ್ ಲೀಸ್ಟ್ ಎಷ್ಟು ದಿನಗಳ ಒಳಗಾಗಿ ಕೋವಿಶೀಲ್ಡ್ ವ್ಯಾಕ್ಸಿನ್ ನ ತರಿಸ್ತೀವಿ ಅಂತ ಅಲ್ಲಿ ಅವರು ಹೇಳ್ತಾ ಇದ್ದಾರೆ. ಯಾವಾಗ ಬರಬಹುದು ಅಂತೆ, ಯಾವಾಗ ಮತ್ತೆ ಜನ ಬಂದು ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡ್ಕೋಬಹುದು? ಧ್ರುವ ಸಭಾ, ಮುಖ್ಯವಾಗಿ ಇಲ್ಲಿನ ಆಸ್ಪತ್ರೆಗಳಿಗೆ ಕೋವಿಶೀಲ್ಡ್ ಲಸಿಕೆಯನ್ನ ಸಪ್ಲೈ ಮಾಡೋದು ಬಿಬಿಎಂಪಿ. ಆದರೆ ಬಿಬಿಎಂಪಿಯಲ್ಲಿ ಕೂಡ ಸಾಕಷ್ಟು ಸ್ಟಾಕ್ ಇಲ್ಲ. ಹೀಗಾಗಿ ಸರ್ಕಾರಕ್ಕೆ ಲಸಿಕೆ ಬೇಕು ಅನ್ನುವಂಥ ಒಂದು ಪ್ರಸ್ತಾಪನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಬಗ್ಗೆ ಬಿಬಿಎಂಪಿಯ ಕಮಿಷನರ್ ಕೂಡ ಕಳೆದ 3-4 ದಿನದ ಹಿಂದೆ ಮಾಹಿತಿಯನ್ನು ಕೂಡ ನೀಡಿದ್ರು. ಅದರಂತೆ ಈಗ ಲಸಿಕೆ ತರಿಸಿಕೊಳ್ಳುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಹೀಗಾಗಿ ಇತ್ತ ಜನರು ಕೂಡ ಕೊರೋನಾ ಭೀತಿ ಹಿನ್ನೆಲೆ ಲಸಿಕಾ ಕೇಂದ್ರಗಳ ಕಡೆ ಈಗ ಮತ್ತೆ ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಲಸಿಕೆಯ ಅಭಾವ ಕಾಣ್ತಾ ಇದೆ. ಕೋವ್ಯಾಕ್ಸಿನ್ ಲಸಿಕೆ ಲಭ್ಯವಿದ್ದು ಸಾಕಷ್ಟು ಜನರು ಕೋವ್ಯಾಕ್ಸಿನ್ ಲಸಿಕೆಯನ್ನು ಯಾರು ಪಡೆದಿಲ್ಲ ಅವರು ಬಂದು ಈಗ ಲಸಿಕೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸಭಾ, ಧನ್ಯವಾದ ಧ್ರುವ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.